ninja. ನಾಚಿಕೆ ಅನ್ನೋದೇ ಇಲ್ವೇನೋ ನಿನಗೆ? ಮುಖಕ್ಕೆ ಉಗಿದು ಕಳಿಸಿದ್ರು ಹಿಹಿಹಿ ಅನ್ಕೊಂಡು ಬರ್ತೀಯಾ? ಮತ್ತೇನೋ ಕಣ್ಣೀರ್ ಹಾಕೊಂಡು ಗೋಳಾಡ್ಕೊಂಡು ಓಳಾಡ್ಕೊಂಡು ಬರಲ ಅಚ್ಚ ಬೋಲ್ತೀಯತ್ತು ನೋಡೋ ನಿನ್ನ ನಮ್ಮ ಅಮ್ಮನಿಂದ ಕಾಪಾಡಿದ್ದೀನಿ. ಅಮ್ಮನ ಯಾರಮ್ಮ? ನಮ್ಮಮ್ಮನ ಏನೀಗ? ಟೂ ಮಚ್ ಆಗಿ ಆಡ್ಬೇಡ, ನನಗಿಷ್ಟ ಆಗೋಲ್ಲ. ಜಸ್ಟ್ ಟೂ ರೇಸ್ ಬರಿ, ನೀನು ಹಾಕೊಂಡು ಬಂದಿರೋ ಅಜಿತ್ ಮಾಸ್ಕ್ ನ ಕಳಿಸ್ತೀನಿ. ಅದಕ್ಕೆ ದೋ ದಿನ ಆಗ್ಬೇಕು, ಈಗಲೇ ಕಳಿಸು. ರೆಡಿ ಹೋಗೋಣ ಪಂಚಾಯತ್ ಕರೆಂಗೆ. ಏನೋ ಹೋಗ್ಲಿ ಪಾಪ ಅಂತ ಬಿಟ್ರೆ ಟೂ ಮಚ್ ಆಗಾಡ್ತೀಯಾ? ಈ ಹಲ್ಲ ಬೋಲ್ಗಳೆಲ್ಲ ನಮ್ಮ ಹತ್ರ ಬೇಡಮ್ಮ. ಅಲ್ಲ ಮಾತೆತ್ತಿದ್ರೆ ಅಂಡ ಕಣ್ ಬಿಟ್ಕೊಂಡು ನೋಡ್ತೀಯಲ್ಲ, ಇದನ್ ಬಿಟ್ರೆ ಬೇರೆ ಏನ್ ಬರಲ್ವಾ ನಿನ್ಗೆ? ಅಯ್ಯಯ್ಯಯ್ಯೋ ಹೆಸರು ಕೋಬಿಟ್ಟೆ, ಅಯ್ಯಯ್ಯೋ ಗಡಗಡಗಡ ನಡುಗ್ತಾ ಇದೀನಿ. ಶರ್ಟ್ ಕಳ್ಸಿ, ಹೋಗೋ ಹೊರಗೆ. ಆಗ್ಲೇ ಹೊರಗೋಗಿ ಕಾಯ್ತಲ್ಲ ಪೂಜೆ, ಮತ್ತೆ ಮಂಗಳಾರತಿ ಆಗ್ಬೇಕಾ? ಕರೀಲಿ ನಮ್ಮ ಅಮ್ಮನ. ಹಾ, ನಾನು ಬಟ್ಟೆ ಬದಲಾಯಿಸ್ಬೇಕು. ನಾಚಿಕೆ ಆದ್ರೆ ಆ ಕಡೆ ತಿರುಕೋ, ಇಲ್ಲಾಂದ್ರೆ ಆಚೆ ಹೋಗು. ಪತಿ ಆಗಾಡ್ತಾಳೆ ಆಂಡಾಳಮ್ಮ. ಈ ಲಕ್ಕಿ ಯಾರು ಏನು ಅಂತ ಗೊತ್ತಿಲ್ಲ. ಸಿಕ್ಕಾತಾವು ಸಿಕ್ಕಾತ. ಗುಡ್ ಮಾರ್ನಿಂಗ್ ತುಳಸಿ. ಗುಡ್ ಮಾರ್ನಿಂಗ್ ಅದಕ್ಕೆ. ನೀವ್ ಯಾಕೆ ಇಲ್ ಮಲ್ಕಿದ್ದೀರಾ? ಅದು ನಿನ್ನೆ ನೈಟ್ ಮಸ್ಕಿಟೋಸ್ ಕಾಟ ತುಂಬಾ ಆಗಿತ್ತು ರೂಮಲ್ಲಿ, ಅದಕ್ಕೆ ಇಲ್ಲಿಗೆ ಬಂದು ಗಾಳಿಲ್ ಮಲ್ಗಿದ್ದೆ. ಸೊಳ್ಳೆ ಕಾಟಕ್ಕೆ ರಾತ್ರಿನೇ ಬಂದು ಇಲ್ ಮಲ್ಕದ್ರ? ಸೊಳ್ಳೆ ಐಟು ಎಷ್ಟಿರ್ಬೋದು? ಒಂದ್ ಐದು ಮುಕ್ಕಾಲಡಿ ಇರ್ಬೋದಾ? ಹೇ, ಮಸ್ಕಿಟೋಸ್ ಎಲ್ಲ ಅಷ್ಟೆಲ್ಲ ದೊಡ್ಡದಾಗಿ ತುಂಬಾ ಕಾಟ ಕೊಟ್ಟಿರೋ ಆಗಿದೆ ಅಣ್ಣ. ಏನಿಲ್ಲ, ಅದಿರ್ಲಿ. ಅದೇಗೆ ಎಂಟಿಯಾದಳು ಹೊರಗ್ ಬಂದ್ ಮಲಗಿದ್ರೆ, ಅದು ಈ ಮಳೆಗಾಲ ಚಳಿಲಿ ಅವನ್ ಮಾತ್ರ ಒಳಗ್ ಆರಾಮಾಗಿ ಮಲಗಿದಾನೆ. ಇರಿ, ಹೋಗಿ ಕ್ಲಾಸ್ ತಗೊಂತೀನಿ ಅವನ್ಗೆ. ತುಳಸಿ ಬೇಡ, ಸುಮ್ನಿರು ನೋಡಿ. ಅದಕ್ಕೆ ಕಷ್ಟ ಆಗ್ಲಿ ಸುಖ ಆಗ್ಲಿ, ಸೆಕೆ ಆಗ್ಲಿ ಚಳಿ ಆಗ್ಲಿ, ಗಂಡ ಹೆಂಡತಿ ಒಂದ್ ಕಡೆಗಿರ್ಬೇಕು. ಉದಾಹರಣೆಗೆ, ನಾನೇನಾದ್ರು ಸೆಕೆ ಅಂತ ಈ ತರ ಅಂಗಡದಲ್ಲಿ ಬಂದ್ ಮಲಗಿದ್ರೆ ಹಿಂದೆನೆ ನಮ್ಮ ಯಜಮಾನರು ಓಡೋಡ್ ಬಂದ್ಬಿಡ್ತಾರೆ, ಅದು ಪ್ರೀತಿ. ನಮ್ಮಣ್ಣನು ಮುಂಚೆ ಹಾಗೆ ಇದ್ನಲ್ಲ, ಈಗೇನಾಯ್ತು ಅವನ್ಗೆ ಹೊಸದಾಗಿ? ಅವನು ನಿಮ್ಮಣ್ಣ ಅಲ್ಲ.
ರಾಜಿತಾ ಅಜಿತಾ ಅಜಿತಾ ಅರೆ ಏನರೆ ಬೆಳಗ್ಗೆ ಬೆಳಗ್ಗೆ ಗೋಲ್ಡ್ ನಿಮ್ದು ಏನೋ ಇದು ಮೈ ಮೇಲೆ ಸ್ವಲ್ಪನು ಪ್ರಜ್ಞೆ ಇಲ್ಲದೆ ಮಲಗಿದೀಯಾ ಏನ್ರಿ ರೀ ಹುಡುಗರಿಗೆ ಸೆನ್ಸಿಟಿವ್ ಬಂದ್ಬಿಡ್ತೀರಾ ಹೋಗ್ರಿ ಇಲ್ಲಿಂದ ಯಾರು ಹೋಗ್ರಿ ಇಲ್ಲಿಂದ ಅಂದ್ರೆ ಸರಿಪ್ಪ ನೀನ್ ಆಮೇಲೆ ಬಾ ಅಮ್ಮ ಬಾಮಾ ಬಾಮಾ ಕೂತ್ಕೋ ಕೂತ್ಕೊಳಮ್ಮ ನಾನು ಒಳ್ಳೆ ನಿದ್ದೆಯಲ್ಲಿದ್ದೆ ನೀವು ಎಬ್ಬಿಸ್ಬಿಟ್ರಲ್ಲ ನಾನು ಮುಂಬೈಲಿ ಇದೆ ಅಂತ ತಿಳ್ಕೊಂಡು ಸ್ವಲ್ಪ ರಾಂಗಾಗಿ ಮಾತಾಡ್ಬಿಟ್ಟೆ ಸಾರಿ ಪರವಾಗಿಲ್ಲ ಬಿಡು ಅಜಿತ ಆದ್ರೂ ನೀನ್ ಯಾವತ್ತೂ ಹೀಗೆ ಅನಾಗರಿಕನಾಗಿ ಇದ್ದೋನೆ ಅಲ್ವಲ್ಲೋ ಮುಂಬೈಗೆ ಹೋದ್ಮೇಲೆ ನೀನ್ ತುಂಬಾ ಬದಲಾಗ್ಬಿಟ್ಟಿದ್ಯಾ ಓ ಈ ಸ್ಟೈಲ್ ಅಲ್ಲಿ ಮಲಗಿರೋದು ಕೇಳ್ತಿದ್ಯಾ ಅಯ್ಯಮ್ಮ ಮುಂಬೈನಲ್ಲಿ ಸಿಕ್ಕಾಪಟ್ಟೆ ಶೆಕೆ ತಡ್ಕೊಳಕಾಗಲ್ಲ ಅದಕ್ಕೆ ಹೀಗೆ ಮಲಗಿ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇ ನಾನ್ ಬಂದಿದ್ದಕ್ಕೆ ಸರಿ ಹೋಯ್ತು ಅಕಸ್ಮಾತ್ ಭೂಮಿಕಾನೋ ಅಥವಾ ಇನ್ಯಾರಾದ್ರೂ ಬಂದಿದ್ದಿದ್ರೆ ಅವ್ರಿಗೆ ಮುಜುಗರ ಆಗ್ತಿರ್ಲಿಲ್ವಾ ಮೊದ್ಲು ಅಂಗಿ ಹಾಕೊಳ್ಳೋ ಸರಿ ಅಮ್ಮ ಈಗ್ಲೇ ಹಾಕೊಂತೀನಿ ಏನಾಯ್ತಮ್ಮ ಯಾಕೆ ಹಾಗೆ ನೋಡ್ತಾ ಇದೀಯಾ ಇದನ್ನ ನೋಡ್ತಿದ್ರೆ ಹುಂಡು ಪೋಕರಿಗಳು ಹಾಕೊಳ ಆಗಿದೆಯಲ್ಲೋ ಈಗ ನೋಡಿದ್ರೆ ನೀನೇ ಈ ತರದ ಬಟ್ಟೆಗಳನ್ನ ಹಾಕೊಳ್ತಿದೀಯಲ್ಲ ನೀನ್ ನಿಜವಾಗ್ಲೂ ನನ್ನ ಮಗ ಅಜಿತಾನೇನ ಏನಮ್ಮ ಏನಮ್ಮ ಹೀಗನ್ಬಿಟ್ಟೆ ನಾನು ಮುಂಬೈಗೆ ಪರ್ಚೇಸಿಂಗ್ ಮಾಡಕ್ ಹೋದಾಗ ಫ್ರೆಂಡ್ಸ್ ಕೊಡ್ಸಿದಮ್ಮ ನಿನಗೆ ಇಷ್ಟ ಇಲ್ಲದ್ರೆ ಹೇಳಮ್ಮ ಈಗಲೇ ತಗದು ಅಜಿತ ಇರ್ಲಿ ಬಿಡು ಇರ್ಲಿ ಇದ್ಯಾ ನಿನ್ನಂತವ್ರು ಹಾಕೋ ಬಟ್ಟೆ ಅಲ್ಲ ಕಣೋ ಇದು ನೀನು ಎತ್ತರದಲ್ಲಿದ್ಯಾ ನೀನ್ ಹಾಕೋ ಬಟ್ಟೆ ನೋಡಿ ನಾಲ್ಕು ಜನ ಮೆಚ್ಚುಗೆ ಕೊಡ್ಬೇಕು ಅಮ್ಮ ಇನ್ ಮುಂದೆ ಡ್ರೆಸ್ ನೀನೇ ಸೆಲೆಕ್ಟ್ ಮಾಡಮ್ಮ ಅದನ್ನೇ ಹಾಕೊಂತೀನಿ ಎಷ್ಟೇ ದೊಡ್ಡವನಾದ್ರೂ ನನ್ ಮಗನೇ ಕಣೋ ನೀನು ಅಜಿತ ನಿಮ್ಗೋಸ್ಕರ ಬಿಸಿನೀರು ಕಾಯಿಸಿದ್ದೀನಿ ಬಾ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಅಮ್ಮನ ಪ್ರೀತಿನ ನಾನು ಸಿನಿಮಾದಲ್ಲಿ ಮಾತ್ರ ನೋಡಿದ್ದೆ ಈಗ ನಿಜವಾಗ್ಲೂ ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಆಗ್ತಿದೆ ಅಜಿತಾ ಬಾರೋ ಏನಂದ್ರೆ ಇವಾಗ ನೀವು ನಾನೇನಂದ
ಏನು ಅಂದ್ರೆ ಅಣ್ಣನ ಬಗ್ಗೆ? ಅಣ್ಣನ ಬಗ್ಗೆ ನಾನೇನ್ರಿ ಅಂದೆ? ಸುಮ್ಮನೆ ಮಾತು ಮಾರ್ಸಬೇಡಿ. ಮಾತು ಮಾರ್ಸ್ತಾ ಇದೀನಾ? ನಾನು ಯಾಕ್ರಿ ಮಾತು ಮಾರಿಸ್ದೆ? ಓ ಅದ ನಿಮ್ಮಣ್ಣ ಹಾಗಲ್ಲ ಅಂತಂದೆ. ಇಲ್ಲ ಮತ್ತೆ ನಿಮ್ಮ ಅಣ್ಣ ಅಲ್ಲ ಅಂತ ಏನೋ ಹೇಳಿದ್ರಿ. ಹೌದು ಬಂದಿರೋನು ನಿಮ್ಮ ಅಣ್ಣ ಅಲ್ಲ. ಅಜಿತ್ ಭವನ್ ಹೆಸರು ಹೇಳ್ಕೊಂಡು ಮನೆಗೆ ಬಂದಿರೋನು ಒಬ್ಬ ಫ್ರಾಡ್. 420 ಏನಂದ್ರಿ? ಹೇಳ್ಬೇಕು ಅನ್ನಿಸ್ತು ಹೇಳ್ದೆ. ಬಂದಿರೋನು ಅಣ್ಣನ ಹೆಸರು ಹೇಳ್ಕೊ ಬಂದಿರೋ ಫ್ರಾಡ? ಹೌದು. ತಮಾಷೆ ಮಾಡಕ್ಕೂ ಒತ್ತು ಗೊತ್ತಿಲ್ವಾ ನಿಮ್ಗೆ? ಇನ್ನೊಬ್ಬ ಬಂದು ಅಜಿತಣ್ಣನ ಹೆಸರು ಹೇಳ್ಬಿಟ್ರೆ ಅವನ್ ಮುಖ ದೇಹ ಎಲ್ಲ ಅಜಿತಣ್ಣನ್ ತರ ಆಗ್ಬಿಡತ್ತಾ? ಯಾಕ್ರಿ ಬರ್ತಾ ಬರ್ತಾ ಒಂಥರ ಆಡ್ತಿದ್ದೀರಾ ನೀವು? ಸಂಜೆ ಏನಾದ್ರೂ ತೋಟದ ಕಡೆಗೆ ಹೋಗಿದ್ರಾ? ಹಾ ಹೋಗಿದ್ದೆ. ಅಲ್ಲಿ ಹುಣ್ಸೆ ಮರ ಇದೆಯಲ್ಲ, ಅದ್ರ ಕೆಳಗೇನಾದ್ರು ಕೂತಿದ್ರಾ? ಹಾ ಕೂತಿದ್ದೆ. ಅದಕ್ಕೆ ಒಂಥರ ವ್ಯತ್ಯಾಸವಾಗಿ ಆಡ್ತಿದ್ದೀರಾ. ಸ್ನಾನ ಮುಗಿಸ್ಕೊಂಡ್ ಬನ್ನಿ, ತಾಯ್ತಾ ಕಡ್ತೀನಿ. ಒಂದು ನಿಮಿಷ, ಹಾರ್ಟ್ ಅಟ್ಯಾಕ್ ಬರಸ್ತಿಯ ಆಗಾಸ್ತಿಯಾ ನೀನು? ಅಕ್ಕ ತುಳಸಿಯವ್ರ ಹತ್ರ ನಾನು ಇದುವರೆಗೂ ಯಾವ ವಿಷಯನ ಮುಚ್ಚಿಟ್ಟಿಲ್ಲ ಅಕ್ಕ. ನಿಮ್ ಮಾತು ಕಟ್ಬಿದ್ದು ಅಜಿತ್ ಭವನ್ ಬಗ್ಗೆ ಏನು ಹೇಳಿರ್ಲಿಲ್ಲ ನಾನು. ಈಗ ನೋಡಿ, ಬಂದಿರೋನು ಅಜಿತ್ ಭವ ಅಲ್ಲ ಅಂತಂದ್ರು ನಮ್ಮನ್ನ ಹುಚ್ಚರ್ ತರ ನೋಡ್ತಾರೆ ವಿನಃ ನಮ್ ಮಾತು ನಂಬೋದಿಲ್ಲ ಅವರು. ಇದು ರಿಯಾಲಿಟಿ. ಅವನನ್ನ ಅಷ್ಟು ಸುಲಭವಾಗಿ ಅಜಿತ್ ಭವ ಅಲ್ಲ ಅಂತ ನಾವು ಪ್ರೂವ್ ಮಾಡಕ್ ಆಗೋದಿಲ್ಲ. ಅವನ ವಿಷಯದಲ್ಲಿ ನಾವ್ ಏನೇ ಮಾಡಿದ್ರು ತುಂಬಾ ಎಚ್ಚರಿಕೆಯಿಂದ ದೂರದೃಷ್ಟಿ ಇಟ್ಕೊಂಡು ನಾವು ಮುಂದುವರಿಬೇಕು. ಅಮ್ಮ ನಿಧಾನ, ತಲೆ ಗಾಯ ಆಗಿದೆ. ಗೊತ್ತು ಕಣೋ ಅಜಿತ, ಆದ್ರೆ ನೆತ್ತಿಗೆ ಎಣ್ಣೆ ಬಿದ್ದು ಎಷ್ಟು ದಿನ ಆಯ್ತೋ ಏನೋ. ನಿಧಾನವಾಗಿ ಎಣ್ಣೆ ಹಚ್ತೀನಿ, ಸರಿನಾ? ನನ್ ಜೊತೆ ಹುಡುಗರು ನಮ್ಮಮ್ಮ ಹಾಗೆ ನಮ್ಮಮ್ಮ ಹೀಗೆ ಅಂತ ಅವರವ್ರ ತಾಯಿ ಬಗ್ಗೆ ಮಾತಾಡ್ತಾ ಇದ್ರೆ ಏನ್ ತಾಯಿನೋ ಏನೋ ಅಂದ್ಕೋತಿದ್ದೆ. ಆದ್ರೆ ಈ ಅಮ್ಮನ್ ನೋಡಿದ್ಮೇಲೆ ದೇವ್ರನ್ನ ಬಯ್ಯಬೇಕು ಅನ್ಸ್ತಿದೆ. ನನಗೆ ಯಾಕೆ ಇಷ್ಟು ದಿನ ನೀನು ಅಮ್ಮನ ಕೊಡ್ಲಿಲ್ಲ ಅಂತ. ಯಾಕೋ ಕಣ್ಣಲ್ಲಿ ನೀರು? ಏನಿಲ್ಲಮ್ಮ, ಯಾಕೋ ಕಣ್ಣು ಉರಿ ಬಂತು. ಅಜಿತ ಸಿಕ್ಕಾಪಟ್ಟೆ ಉಷ್ಣ ಆಗೋಗಿದೆ ಮೈಯಲ್ಲಿ ನೋಡು, ಎಷ್ಟೇ ಎಣ್ಣೆ ಸವರಿದ್ರು ನಿಮಿಷದಲ್ಲಿ ಮಾಯ ಆಗೋಗ್ತಿದೆ. ನೀನ್ ಮುಂಬೈ ಹೋಗೋವಾಗ್ಲೇ ನಾನು ಹೇಳಿ ಕಳ್ಸಿದ್ದೆ ಅವಳಿಗೆ, ಕನಿಷ್ಠ ಪಕ್ಷ ವಾರದಲ್ಲಿ ಒಂದು ದಿನ ಎಣ್ಣೆ ಸ್ನಾನ ಮಾಡಿಸು ಅಂತ. ಹೌದಾ? ಹಾಗಾದ್ರೆ ಅವಳು ನಿಂಗೆ ಎಣ್ಣೆ ಸ್ನಾನ ಮಾಡಿಸ್ಲಿಲ್ವಾ? ಇಲ್ವಲ್ಲಮ್ಮ. ಸಿಗ್ಲಿ, ಅವಳು ಮಾಡ್ತೀನಿ. ಆ ಬಿಳಿ ಹೆಂಡತಿಗೆ ಇನ್ನೊಂದ್ರೊಂದು ಪೂಜೆ ಮಾಡಿಸ್ತೀನಿ. ಅಜಿತ ಮುಂಬೈಯಲ್ಲಿ ಅವಳು ನಿನ್ನ ತುಂಬಾ ಕಡೆಗಣಿಸಂಗಿದೆ,
ಅಯ್ಯೋ ಅದನ್ನ ಯಾಕಮ್ಮ ಕೇಳ್ತೀಯ? ಗಂಡ ಅಂತ ಸ್ವಲ್ಪನೂ ಮರ್ಯಾದೆ ಇಲ್ಲ ಅವಳಿಗೆ. ತುಂಬಾ ಅಧಿಕ ಪ್ರಸಂಗತನ ಮಾಡ್ತಾಳೆ, ಜಾಕಿ ತಂತ್ರ ಒಡೆಯಕ್ಕೆ ಬರ್ತಾಳಮ್ಮ. ಹೌದೇನೋ? ಹೌದಾ ಅಂತ ಮೆತ್ತ ಕೇಳ್ತೀಯಲ್ಲಮ್ಮ. ಅವಳು ನಿಮ್ ಮುಂದೆನೆ ಒಂಥರ ಆಡ್ತಾಳೆ, ನೀವು ಮರ್ಯಾದ್ಮೇಲೆ ಇನ್ನೊಂಥರ ಆಡ್ತಾಳಮ್ಮ. ಎಲ್ಲ ಇವಳ ಮುಂಬೈ ಇವಳನ್ನ ಚೆನ್ನಾಗೆ ಬದಲಾಯಿಸ್ಬಿಟ್ಟಿದೆ ಕಣೋ. ಹೌದಮ್ಮ, ಹೌದು, ಅವಳು ತುಂಬಾ ಬದಲಾಗಿ ಹೋಗ್ಬಿಟ್ಟಿದ್ದಾಳೆ. ಬದಲಾಗಿರೋದು ಅವಳಲ್ಲ, ನೀನು. ನನ್ ಸೊಸೆ ಎಂತವಳು ಅಂತ ನನಗ್ ಚೆನ್ನಾಗ್ ಗೊತ್ತು. ನನಗಿಂತ ನಿನ್ನ ಅವಳೇ ಚೆನ್ನಾಗ್ ನೋಡ್ಕೋತಾಳೆ. ಸುಮ್ನೆ ಅತ್ತೆ ಸೊಸೆ ಮಧ್ಯೆ ಬೆಂಕಿ ಹಚ್ಚೋ ಕೆಲ್ಸ ಮಾಡ್ಬೇಡ ನೀನು. ಹೆಂಡತಿ ಮೇಲೆ ಚಾಡಿ ಹೇಳೋ ಕೆಲ್ಸ ಯಾವಾಗ್ಲಿಂದ ಶುರು ಮಾಡ್ಕೊಂಡೆ ನೀನು? ಸುಮ್ನೆ ಸುಮ್ನೆ ನಿನ್ನ ಪರೀಕ್ಷೆ ಮಾಡ್ದೆ, ನೀನೇನಾದ್ರೂ ಬದಲಾಗ್ಬಿಟ್ಟಿದ್ಯಾ ಅಂತ. ನಾನೇ ಪರೀಕ್ಷೆ ಮಾಡ್ತೀಯಾ? ಅಯ್ಯಯ್ಯೋ ಅಜಿತ, ತಪ್ಪಾಯ್ತು ಕಣೋ, ಚೋರಾಗ್ ಮೊಟ್ಟಬಿಟ್ಟ. ಅಜಿತ ಕ್ಷಮಿಸ್ಬಿಡೋ, ಗೊತ್ತಾಗ್ಲಿಲ್ಲ. ಕ್ಷಮಿಸ್ಬಿಡಕಂತ ನೋವಾಗ್ತಿದ್ಯಾ? ಕಂಟಿನ್ಯೂ. ನೋಡು, ಈ ತರ ಎಣ್ಣೆ ಸ್ನಾನ ಮಾಡಿ ಎಷ್ಟು ದಿನ ಆಯ್ತೋ ಏನೋ ನೀನು. ಮಗ ಅಂತಕೊಂಡು ಯಾರಿಗೋ ಸೇವೆ ಮಾಡ್ತಿದ್ದಾರೆ ಅತ್ತೆ. ಅವನು ಅಜಿತ್ ಅಲ್ಲ ಅಂತ ಗೊತ್ತಾದ್ರೆ ಇವರ ಪರಿಸ್ಥಿತಿ ಏನಾಗ್ಬೋದು? ಅಜಿತ ಅಲ್ಲಿ ನೋಡು, ನೀನ್ ಹೆಂಡತಿನ ನಿನ್ನೇ ನೋಡ್ತಿದ್ದಾಳೆ. ಮದ್ವೆ ಆಗಿ ಒಂದೂವರೆ ವರ್ಷ ಆದ್ರೂ ಈ ನಾಚಿಕೆ ಎಂತದ್ದು? ಕರ್ಮ ಕರ್ಮ. ಇರು ಶರ್ಲಿ. ಅತ್ತೆ, ಎಣ್ಣೆ ತಿಕ್ಕಿ ತಿಕ್ಕಿ ಕೈಯೆಲ್ಲ ತುಂಬಾ ನೋವುತ್ತಿದೆ, ಸ್ವಲ್ಪ ಇವನಿಗೆ ಸ್ನಾನ ಮಾಡಿಸ್ಬಿಡು. ಸ್ನಾನ ತಾನೇ ಮಾಡಿಸ್ತೀನಿ ಅತ್ತೆ.